ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಮಸಾಲ ಮಾಡ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಬೇಕು ಸಣ್ಣದಾಗಿ. ಆಮೇಲೆ ಅದನ್ನು ಫ್ರೈ ಮಾಡಿದ್ರೆ ರೊಟ್ಟಿ ಮತ್ತು ಪೂರಿ ಚಪಾತಿ ಮತ್ತು ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಹಳ ಸುಲಭ, ಮಾಡೋಣ ಹೇಗಂತ ನೋಡೋಣ. ಮೊದಲು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಸಣ್ಣದಾಗಿ 5 ಈರುಳ್ಳಿ ತಗೊಂಡಿದ್ದೀನಿ. ಅದಕ್ಕೆ 3-4 ಟೇಬಲ್ ಸ್ಪೂನು ಆಯಿಲ್. ಸ್ವಲ್ಪ ಆಯಿಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಆಯಿಲ್ ಹೀಟ್ ಆಗಲಿ. ನೋಡ್ಬೋದು ಈ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಫ್ರೈ ಅಂದರೆ ಅದು ಅಷ್ಟೊಂದು ಬ್ರೌನ್ ಕಲರ್ ಹಾಕ್ಬಾರ್ದು, ಸ್ವಲ್ಪ ಬೆಂದಿ ಸ್ವಲ್ಪ ವಾಸನೆ ಹೋಗಿ. ನಾನು ತೋರಿಸ್ತೇನೆ, ಸ್ವಲ್ಪ ಲೈಟ್ ಕಲರ್ ಆದರೆ ಸಾಕು. ನೋಡ್ಬೋದು ಈ ಥರ ಲೈಟ್ ಕಲರ್, ಲೈಟ್ ಪಿಂಕ್ ಥರ ಇದೆ, ಲೈಟ್ ಕಲರ್ ಇಷ್ಟಾದರೆ ಸಾಕು. ಇದಕ್ಕೆ ನಾವು ಮಸಾಲೆ ಹಾಕ್ಕೊಂಬಿಡೋಣ. ತುಂಬಾ ಸುಲಭ ಇದು. ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಚಕ್ಕರ ಪುಡಿ ಅಷ್ಟೇ. 3 ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಡನ್ನಾಗಿ ಏನು ಪಲ್ಯ ಎಲ್ಲ ಇಷ್ಟ ಆಗಿಲ್ಲ ಅಂದರೆ ಈ ಥರ ಮಾಡಿ ಪೂರಿ ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಈ ಸ್ವಲ್ಪ ಹಸಿ ವಾಸನೆ ಹೋಗಲಿ ಮಸಾಲೆದು, ಸ್ಟವ್ ಆಫ್ ಮಾಡೋಣ. ಇದು ನೋಡ್ಬೋದು ಆಯಿಲ್ ಬಿಟ್ಕೊಳ್ತಾ ಇದೆ. ಇದು ರೆಡಿ ಆಗಿದೆ, ನಾವು ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಈ ಥರ ಆನಿಯನ್ ಮಸಾಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.